ವೆಲ್ಕಮ್ ಟು ಈಸ್ ಸರ್ ಇವತ್ತು ಮೂರು ಪೇಪರ್ ಒಂದಲ್ಲ ಎರಡಲ್ಲ ಮೂರು ಮಾಡಲ್ ಕ್ವೆನ್ ಪೇಪರ್ನ ಪ್ರೆಸೆಂಟ್ ಮಾಡ್ತಾ ಇದೀವಿ ಫಾರ್ ಅ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇದಕ್ಕಿಂತ ಇನ್ನೇನ್ ಬೇಕೇಳಿ ಇದೇ ವರ್ಷದ್ದು ಮೂರು ಡಿಫ್ರೆಂಟ್ ಡಿಫರೆಂಟ್ ಪ್ರಾಕ್ಟೀಸ್ ಪೇಪರ್ ಅಂತ ಹೇಳ್ಬೋದು ಸೊ ಆದಷ್ಟು ಸಿಕ್ಕಿರೋ ಅಂತ ಎಲ್ಲ ಮಾಡಲ್ ಕ್ವಶನ್ ಪೇಪರ್ನ ಪ್ರಿಪೇರ್ ಆದ್ರೆ ತುಂಬಾ ಒಳ್ಳೇದು ಅಂದರೆ ಯಾವುದರಲ್ಲಿ ಕ್ವಶನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸುಮಾರು ಜನ ನಮ್ಗೆ ಒಂದೇ ಒಂದು ಪೇಪರ್ ಕೊಡಿ ಫೈನಲ್ ಎಕ್ಸಾಮೇ ಇರಬೇಕದು ಫೈನಲ್ ಆಗಿ ನಮ್ಗೇನು ಮಿಡ್ ಟರ್ಮ್ ಎಕ್ಸಾಮಲ್ಲಿ ಬರುತ್ತೋ ಅದೇ ಪೇಪರ್ನೇ ಕೊಡಿ ಅಂತಾರೆ ಸೊ ಎಲ್ಲ ಒಂದೊಂದು ಡಿಸ್ಟಿಕಲ್ಲೂ ಬೇರೆ ಬೇರೆ ಪೇಪರ್ ಸೆಟ್ ಮಾಡ್ತಾರೆ ಇದೇ ಡಿಸ್ಟ್ರಿಕಿಗೆ ಈ ಪಾ ಈ ಥರ ಪೇಪರು ಅಥವಾ ಈ ಡಿಸ್ಟಿಕ್ ಈ ಥರ ಪೇಪರು ಅಂತ ಯಾರೂ ಲೀಕ್ ಮಾಡೋಕ್ಕಾಗಲ್ಲ ನಿಮ್ಮನ್ನ ಟೆಲಿಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಅಥವಾ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಗಳವರು ಯಾವ ತರ್ಬೋದು ಒಂದು ತಿಳ್ಕೊಳ್ಳಿ ಯಾರೇ ಆಗಲಿ ನಾನೇ ಆಗಲಿ ಅಥವಾ ಬೇರೆ ಯಾವುದೇ ಚಾನಲ್ ಆಗಲಿ ಪ್ರಾಕ್ಟೀಸ್ ಪೇಪರ್ ಅಂತಾರೆ ಇದನ್ನ ಮಾಡಲ್ ಕ್ವೆಶನ್ ಪೇಪರ್ ದಿರ್ ಇಸ್ ನೋ ಎಕ್ಸಾಕ್ಟ್ ಕ್ವಶನ್ ಪೇಪರ್ ಇಟ್ಸ್ ನಾಟ್ ಲೀಗಲ್ ಓಕೆ ಲೀಗಲ್ ಆಗಿ ಯಾರಿಗೂ ಅದನ್ನು ಸೇಲು ಮಾಡಂಗಿಲ್ಲ ಅಥವಾ ಯಾರಿಗೂ ಕೊಡಂಗೂ ಇಲ್ಲ ಆ್ಯಂಡ್ ಅದನ್ನು ಬೋರ್ಡೋರು ಬಿಡೋದೂ ಇಲ್ಲ ಓಕೆ ಅದನ್ನು ಆ ಡಿಪಾರ್ಟ್ಮೆಂಟವರು ಸೀಕ್ರೆಟಾಗಿ ಮೇಂಟೈನ್ ಮಾಡಿ ಎಕ್ಸಾಮ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಬರೋ ಅಂಥ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಜಾಸ್ತಿ ಕ್ವೆಶನ್ ಪೇಪರ್ ನಾನು ರೆಫರ್ ಮಾಡೋದ್ರಿಂದ ನಿಮಗೆ ದ ಚಾನ್ಸ್ ಆಫ್ ಗೆಟಿಂಗ್ ಸೇಮ್ ಕ್ವೆಶನ್ ಇಸ್ ಲೈಕ್ಲಿ ಮೂರ್ ಅಷ್ಟೇ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಯೂಟ್ಯೂಬ್ ವಿಡಿಯೋದಲ್ಲಿ ತಮ್ಮೆಲ್ಲ ಹಾಕೊಂಡಿರ್ತಾರೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಪೇಪರ್ ಲೀಕ್ ಅಂತ ಸ್ಟುಪ್ಪಿಡ್ ಎನಫ್ ಅಷ್ಟೇ ನಾವು ಅವರು ಟ್ರ್ಯಾಪ್ ಆಗ್ತಿದ್ದಾರೆ ಅಥವಾ ಹಳ್ಳ ತೋಡಿದ್ದಾರೆ ಅಂದರೆ ಹೋಗಿ ಬೀಳೋದು ನಾವು ದಡ್ರು ಅವರೆಲ್ಲ ಅವ್ರು ಬುದ್ಧಿವಂತರಾಗುತ್ತಾರೆ ಹುಷಾರಾಗಿ ಯೋಚನೆ ಮಾಡಿಕೊಂಡು ಯಾವುದೇ ಸಬ್ಜೆಕ್ಟ್ ಆಗಲಿ ಎಲ್ಲ ಸಬ್ಜೆಕ್ಟು ಇದೇ ಕಥೆನೇ ಯೂಟ್ಯೂಬಲ್ಲಿ ವ್ಯೂಸ್ ಮಾಡೋಕ್ಕೋಸ್ಕರ ದಂಧೆ ಮಾಡ್ಕೊಂಬಿಟ್ಟಿದ್ದಾರೆ ಪ್ರಾಬ್ಲಿ ದೆ ವಿಲ್ ಗೆಟ್ ಸಮ್ ಮನಿ ಸೊ ಅದಕ್ಕೋಸ್ಕರ ಮಾಡ್ತಾರೆ ಬಟ್ ಇನ್ನುವ ಚಾನಲ್ ವಿ ಆರ್ ಜನ್ರಲಿ ಸೇಯಿಂಗ್ ದಟ್ ಹಿಂಗೆ ಆಗುತ್ತೆ ಹಿಂಗೆ ಆಗುತ್ತೆ ಅಥವಾ ಇಷ್ಟೇ ಬರೋದು ಅಂತ ಎಷ್ಟು ಬರ್ಬೋದು ಮಾರ್ಕ್ಸ್ ಅಂತ ಕೇಳ್ತಾರೆ ಕೆಲವು ಸ್ಟೂಡೆಂಟ್ಸ್ಗಳು ಫಸ್ಟ್ ಆಫ್ ಆಲ್ ಇಷ್ಟೊಂದು ಮಾತಾಡೋಕ್ಕಿಂತ ಮುಂಚೆ ನಿಮಗೆ ಪೇಪರ್ ತೋರಿಸ್ಬಿಡೋಣ ಇಫ್ ಯು ವೋಂಟ್ ಬಿಲೀವ್ ಎಷ್ಟು ಪೇಪರ್ ಇದೆ ಅಂತ ಪೇಪರ್ ಪ್ರಾಕ್ಟೀಸ್ ನಂಬರ್ ಪ್ರಾಕ್ಟೀಸ್ ಪೇಪರ್ ನಂಬರ್ ಟು ಓಕೆ ಪ್ರಾಕ್ಟೀಸ್ ಪೇಪರ್ ನಂಬರ್ ತ್ರೀ ಆ್ಯಂಡ್ ಹಿರ್ಡೀಸ್ ಮೂರು ಪೇಪರ್ಗಳಿದೆ ಓಕೆ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ಆರಾಮಾಗಿ ನೋಡ್ಕೊಳ್ಳಿ ಬಟ್ ಇದನ್ನ ಕೇಳಿಸ್ಕೊಡ್ರೆ ತುಂಬ ಒಳ್ಳೆಯದು ಸುಮ್ಮನೆ ಕಮೆಂಟ್ ಸೆಕ್ಷನಲ್ಲಿ ಏನೇನೋ ಹಾಕ್ತಾ ಇರ್ತಾರೋ ಇದೆಲ್ಲ ಸುಳ್ಳು ಅದು ಇದು ಅಂತ ಸಿ ಪ್ರಾಕ್ಟೀಸ್ ಪೇಪರ್ ಕೊಡ್ತಾ ಇರೋದು ಇದೇನು ರಿಯಲ್ ಹಂಡ್ರೆಡ್ ಪರ್ಸೆಂಟ್ ಪೇಪರಲ್ಲ ಯಾರೂ ಕೊಡೋಕ್ಕೂ ಆಗೋಲ್ಲ ನಾನು ಮೂವತ್ತು ಥರ ಪೇಪರ್ ರೆಡಿ ಮಾಡಿ ಮೂವತ್ತು ಡಿಸ್ಟ್ರಿಕ್ಗಳಿಗೆಲ್ಲ ಹಂಚೋಕ್ಕಾಗುತ್ತಾ ಆ ಥರ ಯಾರೂ ಮಾಡೋಕ್ಕಲ್ಲ ಇಟ್ಸ್ ವೆರಿ ಇಲ್ಲೀಗಲ್ ಟು ಡೂ ನೀವು ಲೀಗಲ್ ಬೌಡ್ರಲ್ಲಿದ್ದು ಆರಾಮಾಗಿ ಓದ್ಕೊಳ್ಳಿ ಒಂದೂ ನಂಬ್ಕೊಂಡ್ರೆ ಕಣ್ಣು ಮುಚ್ಕೊಂಡು ರೋಡ್ ಕ್ರಾಸ್ ಮಾಡ್ದಂಗೆ ಕಣ್ಣು ಮುಚ್ಕೊಂಡು ರೋಡ್ ಕ್ರಾಸ್ ಮಾಡೋದು ಎಷ್ಟು ರಿಸ್ಕಿ ಗೊತ್ತು ತಾನೆ ಸೊ ಆರಾಮಾಗಿ ಕೊಟ್ಟಿರೋಂಥ ಪೇಪರ್ಗಳನ್ನ ಹೆಚ್ಚು ಹೆಚ್ಚು ಪೇಪರ್ನ ಸಾಲ್ವ್ ಮಾಡಿದ್ರೆ ಏನು ಲಾಸ್ ಇಲ್ಲ ಕಂಡ್ರೆ ನಿಮಗೆ ಯಾವುದೇ ಲಾಸ್ ಇಲ್ಲ ಯಾಕೆ ಅಂದರೆ ಬರೋವಂಥ ಚಾನ್ಸಸೇ ಜಾಸ್ತಿ ಇರುತ್ತೆ ನೀವು ಪ್ರಾಕ್ಟೀಸ್ ಮಾಡಿರ್ತೀರ ಎಲ್ಲ ಕಡೆಯಿಂದ ನೀವು ಚೆನ್ನಾಗಿ ಪ್ರ್ಯಾಕ್ಟೀಸ್ ಆದರೆ ಕಣ್ಣು ಮುಚ್ಕೊಂಡು ಆರಾಮಾಗಿ ಎಕ್ಸಾಮ್ ಒಳಗಡೆ ಹೋಗ್ಬೋದು ಯಾಕೆಂದರೆ ಬಯಾರಲ್ವಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಎಲ್ಲ ಓದಿದ್ದೀನಿ ಏನೋ ಅಂತೂ ಕಾನ್ಫಿಡೆಂಟ್ ಇರುತ್ತಲ್ಲ ಕಾನ್ಫಿಡೆಂಟ್ ಇದ್ದರೆ ಯಾವುದೇ ಯುದ್ಧನ ಗೆಲ್ಬೋದಂತೆ ಓಕೆ ಕಾನ್ಫಿಡೆಂಟ್ ಕಮ್ಮಿ ಇದ್ದರೆ ನಿಮ್ಮ ಹತ್ರ ಫೈ ಆಗಿರೋ ಅಡ್ವಾನ್ಸ್ ಟೆಕ್ನಾಲಜಿ ಇರೋ ಗನ್ನು ಅಥವಾ ಏನೇ ಬೇರೆ ಎಕ್ವಿಪ್ಮೆಂಟ್ಸ್ಗಳು ಕೊಟ್ಟರು ಸೋಲೋ ಚಾನ್ಸಸ್ಸೇ ಜಾಸ್ತಿ ಅಂತೆ ಸೊ ಬಿ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಹೆಂಗೆ ಬರ್ಸ್ಕೊಂತೀರ ಹೇಳಿ ಒಂದೇ ಒಂದು ಪೇಪರ್ ಓದಿದ್ರೆ ಕಾನ್ಫಿಡೆಂಟ್ ಬರೋಲ್ಲ ಆದಷ್ಟು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಪೇಪರ್ನ ಅಂದರೆ ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಈಗ ತ್ರೀ ಮಾಡಲ್ ಕ್ವೆಶನ್ ಪೇಪರ್ ಇದೆ ಇನ್ನೂ ಒನ್ ಆರ್ ಟು ಪ್ರೆಸೆಂಟ್ ಮಾಡೇ ಮಾಡ್ತೀವಿ ನಾವು ಡೆಫ್ರೆಂಟ್ಲಾಗಿ ಇವತ್ತೇ ಸೊ ಆದಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಡೋಂಟ್ ಫಾಲ್ ಇನ್ ಟು ಟ್ರ್ಯಾಪ್ ಫಸ್ಟ್ ಆಫ್ ಆಲ್ ಅದೇ ಹೇಳ್ತಾರದು ಸುಮ್ಮನೆ ಒಂದೇ ಒಂದು ಪೇಪರ್ ಸಾಲ್ವ್ ಮಾಡಿಬಿಟ್ಟು ಇದೇ ಬರುತ್ತೆ ಅಷ್ಟು ಸೋಂಬೇರಿನಾ ನೀವು ಒಂದೇ ಒಂದು ಓದ್ಬಿಟ್ಟು ಸಾಕು ಇದೇ ಬರುತ್ತೆ ಅಂತ ಸೇ ನೀವು ಏನೂ ಮಾಡೋಕ್ಕಾಗಲ್ಲ ಒಂದು ವಿಡಿಯೋ ನೋಡಿಬಿಟ್ಟು ಅದ್ರ ಕೆಳಗಡೆ ಕಮೆಂಟ್ ಹಾಕ್ಬೋದು ಅಷ್ಟೇ ಇದು ಟ್ರ್ಯಾಪ್ ಅಥವಾ ಇದು ಫೇಕ್ ಅಂತ ನಿಮ್ಮ ಲೈಫ್ ಹಾಳಾಗೋದು ನಿಮ್ಮ ಲೈಫ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ಬಿ ಗೆಟ್ ರೆಡಿ ಫಾರ್ ಎವ್ರಿ ಪೇಪರ್ ವಿಚ್ ಯು ಪಾಸಿಬಲಿ ಕೆಟ್ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಜಸ್ಟ್ ವಿಡಿಯೋನ ನೋಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ ಡೌನ್ಲೋಡ್ ಮಾಡ್ಕೊಳ್ಳಿ ಲಿಂಕ್ ವರ್ಕ್ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ರಿಪ್ಲೈ ಅಂತೂ ಡೆಫಿನೆಟ್ಲಾಗಿ ಮಾಡ್ತಾಯಿದ್ದೀವಿ ಸೊ ಸಿ ಯು ಗಾಯಸ್ ಇಷ್ಟು ಹೇಳಿದ ಮೇಲೂ ಹುಷಾರಾಗಿರಿ ಅಷ್ಟೆ ಬಾಯ್ ಫಾರ್ ದ ಡೇ